ಅವರ ಹತ್ರ ನಮಸ್ಕಾರ. ನಾನು ನನ್ನ ಮಗ, ಇದು ಮೇಲ್ ಕಳಿಸಿರೋ ಫೋಟೋನಲ್ಲಿ ವಿಡಿಯೋನಲ್ಲಿ ಇರೋದು. ನಾವು ಪ್ರತಿ ಭಾನುವಾರ ಬೆಳಗ್ಗೆ ಒಂದು ಒಂದೂವರೆ ಗಂಟೆ ಹಿಡಿಯತ್ತೆ, ನಾವು ಈ ಥರ ಸಸಿ ನೆಡೋ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಭಾಳ ವರ್ಷದಿಂದ ನಾನು ಮಾಡ್ತಾ ಇದ್ದೀನಿ, ಇಲ್ಲೇ ಅಂತಲ್ಲ, ಚಿಕ್ಕಮಗಳೂರು ಕೊಡಗಿಗೆ ಹೋದಾಗ ಕೊಡಗಲ್ಲಿ ಗಿಡಗಳ ನೆಡೋ ಕಾರ್ಯಕ್ರಮ ಮಾಡಿದ್ದೀನಿ. ಮತ್ತು ಬೆಂಗಳೂರಿನಲ್ಲಿ ಕೂಡ ನಮ್ಮ ಮನೆ ರೋಡು, ಪಕ್ಕದ ಮನೆ ರೋಡು, ಎಲ್ಲ ರೋಡ್ ಮಾಡ್ತಾ ಇದ್ದೀವಿ. ಈಗ ರೀಸೆಂಟಾಗಿ ಇವಾಗ ನಾವು ಶುರು ಮಾಡಿರೋದು ಸಾರಕ್ಕಿ ಕೆರೆ ಅಂತ, ಈಗ ಡೆವಲಪ್ ಮಾಡ್ತಾ ಇದ್ದಾರೆ. ಅಲ್ಲಿ ಇನ್ನೂ ಒಂದೇನು ಅಂತಂದರೆ, ಸದ್ಯದಲ್ಲಿ ಆ ಗಿಡ ಕೀಳೋದು ಅಂತ ಇಂಥವ್ರು ತರಲೆ ಕೆಲಸ ಇಲ್ಲ. ಅಲ್ಲಿ ವಾಚ್ಮನ್ ಇಟ್ಟಿದ್ದಾರೆ, ನೇಮಿಸಿದ್ದಾರೆ, ಅವ್ನು ನೋಡ್ಕೋತಾನೆ. ಸುತ್ತ ಗೇಟು ಕಾಂಪೌಂಡ್ ಎಲ್ಲ ಇರೋದ್ರಿಂದ ಅದು ಸೇಫ್ ಜಾಗ ಅಂತ ತಿಳ್ಕೊಂಡು ಅಲ್ಲಿ ಶುರು ಮಾಡಿದ್ದೀವಿ. ಇನ್ನು ಸಾಕಷ್ಟು ಮರ ಅಲ್ಲಿ ಕೆರೆ ಹತ್ರನೇ ಹಾಕ್ಬೋದು. ಸೊ ಇದನ್ನು ನಿಮ್ಮಿಂದನೇ ತುಂಬ ಸ್ಫೂರ್ತಿ ಸಿಕ್ತು ನನಗೆ. ನಿಮ್ಮ ವಿಡಿಯೋಸ್ ಎಲ್ಲ ಫಾಲೋ ಮಾಡ್ತಾ ಇದನ್ನು ಮೊದಲು ನಮ್ಗೆ ಯಾವಾಗೋ ಅವಕಾಶ ಸಿಕ್ಕಿದಾಗ ಮಾಡ್ತಾ ಇದ್ವಿ, ಇವಾಗ ಇದು ನಮ್ಮ ಕರ್ತವ್ಯ ಅಂತ ತಿಳ್ಕೊಂಡು ನಾನು ನನ್ನ ಮಗ ಪ್ರತಿ ಭಾನುವಾರ ಇದು 1 ಅವರ್ ಇದಕ್ಕೆ ಮೀಸಲಿಡಬೇಕು. ವೃಕ್ಷರಕ್ಷಕೋಸ್ಕರ ಇಡಬೇಕು, ಗಿಡಗಳು ಎಷ್ಟಾದರೆ ಅಷ್ಟು ನೆಡಬೇಕು. ಮತ್ತು ಅದಕ್ಕಾಗಿರೋ ಡ್ಯಾಮೇಜ್ಗಳಾಗಿರೋಂಥ ಮರಗಳನ್ನ ಅದನ್ನೆಲ್ಲ ಶುರು ಮಾಡಿದ್ದೀವಿ. ಅದಕ್ಕೆಲ್ಲ ನೀವೇ ಸ್ಫೂರ್ತಿ ಅವ್ರ ಹತ್ರ. ಅವರೇ ನಮಸ್ಕಾರ. ತುಂಬ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಪ್ಪಿ. ದೇವರುಗಳು ನೀವು, ಪ್ರಕೃತಿ ಕಳಿಸಿರುವಂತಹ ಗಂಧರ್ವರು ನೀವು. ಹೀಗೆ ಮುಂದುವರಿಸಿ ನಿಮ್ಮ ಕಾಯಕ ಕರ್ನಾಟಕ ಉಳಿಯಲಿ. ಧನ್ಯವಾದ. ಅಹೋರಾತ್ರ.